ಆಯುಷ್ಮಾನ್ ಆರೋಗ್ಯ ವಿಮಾ ಕಾರ್ಡನ್ನು ಶಾಸಕ ದಿನಕರ್ ಶೆಟ್ಟಿ ಮಂಗಳವಾರ ಕುಮಟಾ ಪಟ್ಟಣದ ಪ್ರಧಾನ ವಿಶೇಷ ಕಚೇರಿಯಲ್ಲಿ ಬಿಡುಗಡೆ ಮಾಡಿದರು. ನಂತರ ಮಾತನಾಡಿದ ಶಾಸಕರು, ಅತ್ಯಂತ ಅಲ್ಪ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಜನಪರ ಯೋಜನೆ ಕಾರ್ಯರೂಪಕ್ಕೆ ತಂದಿದ್ದು ದಿಟ್ಟತನ ತೋರಿದ್ದಾರೆ. ಜಿಲ್ಲೆಗೆ ಪ್ರಥಮ ಕಂತಿನಲ್ಲಿ 92,000 ಕಾರ್ಡ್ಗಳು ಬಿಡುಗಡೆಯಾಗಿದ್ದು ಇವು ಅಂಚೆಯ ಮೂಲಕ ಫಲಾನುಭವಿಗಳಿಗೆ ತಲುಪಿಸಲಾಗುತ್ತದೆ. ಬಿಪಿಎಲ್ ಕಾರ್ಡ್ದಾರರು ಈ ಯೋಜನೆಯ ಫಲಾನುಭವಿಗಳಾಗಿರುತ್ತಾರೆ. ಯೋಜನೆ ವ್ಯಾಪ್ತಿಯಲ್ಲಿ 5 ಲಕ್ಷ ರೂಪಾಯಿ ವೆಚ್ಚವನ್ನು ಕ್ಲೇಮ್ ಮಾಡಬಹುದಾಗಿದೆ ಎಂದರು. ನರೇಂದ್ರ ಮೋದಿಯವರ ಕನಸಿನ ಒಂದು ಯೋಜನೆಯಲ್ಲಿ ಒಂದಾದ ಆಯುಷ್ಮಾನ್ ಭಾರತ್ ಈ ಒಂದು ಯೋಜನೆಯ ಕುರಿತಾಗಿ ಇವತ್ತು ಪೋಸ್ಟ್ ಆಫೀಸಿನ ಮೂಲಕ ಪ್ರತಿಯೊಂದು ಕುಟುಂಬದವರಿಗೆ 5 ಲಕ್ಷ ರೂಪಾಯಿ ತನಕ ಉಚಿತವಾಗಿ ಚಿಕಿತ್ಸೆಯನ್ನು ಮಾಡೋದಕ್ಕಾಗಿ ಆಯ್ದ ಕೆಲವು ಆಸ್ಪತ್ರೆಗಳ ಮೂಲಕ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಆ ಕುರಿತಾಗಿ ಇವತ್ತು ನಮ್ಮ ಜಿಲ್ಲೆಗೆ ಸುಮಾರು 98,000 ಫಲಾನುಭವಿಗಳಿಗೆ ಈ ಯೋಜನೆಯ ಕಾರ್ಡ್ಗಳನ್ನು ವಿತರಣೆ ಮಾಡಲಿಕ್ಕೆ ಪೋಸ್ಟ್ ಆಫೀಸ್ ಮೂಲಕ ವಿತರಣೆ ಆಗಲಿಕ್ಕಿದೆ. ಆ ನಿಮಿತ್ತ ಇವತ್ತು ನಮ್ಮ ಪಕ್ಷದ ನಾಯಕರೆಲ್ಲ ಸೇರಿ, ಪಕ್ಷದ ಮುಖಂಡರೆಲ್ಲ ಸೇರಿ ಈ ಯೋಜನೆಯ ಲಾಭಗಳನ್ನು ಪ್ರತಿಯೊಬ್ಬರು, ಅಂದರೆ BPL ಕುಟುಂಬದ ಪ್ರತಿಯೊಬ್ಬರು ಇದರ ಯೋಜನೆಯ ಲಾಭಗಳನ್ನು ಪಡ್ಕೊಳ್ಬೇಕು. ಮತ್ತು ಇದು 98,000 ನಮ್ಮ ಜಿಲ್ಲೆಗೆ ಮೊದಲನೇ ಕಂತಾಗಿ ಬಂದಿದೆ. ಡಾಕ್ಟರ್ ಜಿ ಹೆಗಡೆ ಅವರು ಮಾತನಾಡಿ, ಒಟ್ಟು 180 ಕಾಯಿಲೆಗಳಿಗೆ ಈ ಯೋಜನೆ ಅನುಕೂಲ ಕಲ್ಪಿಸಿಕೊಡಲಿದೆ. ಖಾಸಗಿ ಆಸ್ಪತ್ರೆಗಳಿಗೆ ಈ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ಸರ್ಕಾರ ನೀಡಲಿದೆ. ಹಾಗಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ಫಲಾನುಭವಿಗಳು ಇದರ ಪ್ರಯೋಜನವನ್ನು ಪಡೆಯಲಿದ್ದಾರೆ. ರಾಜ್ಯದಲ್ಲಿಯ ಆರೋಗ್ಯ ವಿಮಾ ಯೋಜನೆಗಳು ಸ್ಥಗಿತಗೊಂಡಿದ್ದು ಇನ್ನು ಮುಂದೆ ಆಯುಷ್ಮಾನ್ ಆರೋಗ್ಯ ವಿಮಾ ಸೇವಾ ಯೋಜನೆಯನ್ನು ರಾಜ್ಯ ಸರ್ಕಾರಗಳಿಗೂ ಅನ್ವಯಿಸಲಿದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡ ವಿನೋದ್ ಪ್ರಭು, ಪ್ರಮುಖರಾದ ಗಜಾನನ್ ಗುನಗಾ, ಪ್ರಶಾಂತ್ ನಾಯ್ಕ್, ವಿನೋದ್ ಭಂಡಾರಿ, ಸಂತೋಷ್ ನಾಯ್ಕ್, ಸತೀಶ್ ಸಾನು, ನಾರಾಯಣ್ ಉಡದಂಗಿ, ಚೇತೇಶ್ ಶಾನ್ಬಾಗ್, ಮೋಹಿನಿ ಗೌಡ, ಅನಿಲ್ ಹರ್ಮಲ್ಕರ್ ಹಾಗೂ ಇತರರು ಉಪಸ್ಥಿತರಿದ್ದರು.